ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಕೆ ರಾಯಾಪುರ ಗ್ರಾಮದಲ್ಲಿ ದಲಿತರ ಕಾಲೋನಿಗೆ ಹೋಗುವಂತಹ ಮುಖ್ಯ ರಸ್ತೆಗೆ ಮೇಲ್ಜಾತಿಯ ಕೆಲವರು ಓಡಾಡುವಂತಹ ದಾರಿಗೆ ಮನೆಯನ್ನ ಅಡ್ಡಲಾಗಿ ಕಟ್ಟಿಕೊಳ್ಳುವುದಕ್ಕೆ ಗ್ರಾಮ ಪಂಚಾಯಿತಿಯವರು ಪರವಾನಗಿ ನೀಡಿರುವುದಕ್ಕೆ ಮೇಲ್ಜಾತಿಯವರು ಮನೆಯನ್ನ ಕಟ್ಟಿರುತ್ತಾರೆ ಎಂಬ ಮಾತು ಕೇಳಿಬರುತ್ತದೆ. ಆದ್ದರಿಂದ ಓಡಾಡುವ ಮುಖ್ಯ ರಸ್ತೆ ಅಡ್ಡಲಾಗಿ ಕಟ್ಟಿರುವ ಮನೆ ದಲಿತ ಜನಾಂಗದ ಕೃಷಿ ಜೀವನ ನಂಬಿರುವ ರಸ್ತೆಯಲ್ಲಿ ಓಡಾಡುವ ರೈತರಿಗೆ ತೊಂದರೆಯಾಗಿರುವ ದೃಶ್ಯವನ್ನು ನೋಡಬಹುದು. ಈ ಸಮಸ್ಯೆಯ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿ ಇಒ ಅಧಿಕಾರಿಗೆ ದೌರ್ಜನ್ಯ ನಡೆಸುವಂತಹ ಮೇಲ್ಜಾತಿಯವರ ವಿರುದ್ಧ ಪೊಲೀಸ್ ಅಧಿಕಾರಿಗಳಿಗೂ ದೂರು ನೀಡಿರುವ ಸಹ ಯಾವೊಬ್ಬ ಅಧಿಕಾರಿಯೂ ದಲಿತರ ಸಮಸ್ಯೆ ಬಗೆಹರಿಸಲು ಬರಲು ನಿರ್ಲಕ್ಷ್ಯ ಮಾಡುತ್ತಿರುವಂತಹ ಅಧಿಕಾರಿಗಳಲ್ಲಿ ಮೇಲ್ಜಾತಿಯವರ ದರ್ಪ ದೌರ್ಜನ್ಯಗಳಿಗೆ ದಲಿತರ ಮೇಲೆ ತೋರಿರುವ ದೃಶ್ಯವನ್ನು ಕಂಡರೂ ಅಧಿಕಾರಿಗಳು ಸಂಪೂರ್ಣವಾಗಿ ಮೇಲ್ಜಾತಿಯವರ ಪರ ಇರಬಹುದು ಎಂಬ ಸಂಶಯ ಕಂಡುಬರುತ್ತದೆ. ಕಾರಣ ಮನೆ ಪತ್ರ ಕೊಟ್ಟರೂ ಸಹ ಸ್ಥಳಕ್ಕೆ ಭೇಟಿ ನೀಡದೆ ಕಡು ನಿರ್ಲಕ್ಷ್ಯತನ ತೋರುತ್ತಿರುವ ಅಧಿಕಾರಿಗಳ ನಡತೆಯ ಎದ್ದು ಕಾಣುತ್ತಿದೆ. ಈ ದಲಿತ ಕಾಲೋನಿಗೆ ಹೋಗುವಂತಹ ದಾರಿಗೆ ಸಮಸ್ಯೆಗೆ ಪರಿಹಾರ ಕೊರಿಸುತ್ತಾರೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸುದ್ದಿ ನೋಡಿದ ಮೇಲಾದರೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿ, ಇಲ್ಲವಾದರೆ ದಲಿತರ ಕಾಲೋನಿಯ ಜನರು ಓಡಾಡುವ ರಸ್ತೆಯ ಸಮಸ್ಯೆಯನ್ನು ಪರಿಹರಿಸಲಿ ಎಂದು ಕೆ ರಾಯಾಪುರ ದಲಿತ ಜನರ ಕೂಗಾಗಿದೆ. ಸಾಕು ಇಲ್ಲಿಗೆ, ಅಲ್ಲಿ ಇಲ್ಲಿಗೆ ಅನೋ ಕಾಣ್ತಿಲ್ಲ ಸಾಕು. ಇದು ಯಾರೇ ಬಂದ್ರು ತಪ್ಪೇ, ಇದು ನಾನಂತಲ್ಲ ಯಾರು ಬಂದ್ರು ಇದು ತಪ್ಪು, ಇದು ತೆಗಿಬೇಕಾಗಿತ್ತು. ಪಂಚಾಯತಿ ನೋಟಿಸ್ಗೆ ನೀವು ತಿರಸ್ಕಾರ ಮಾಡಿದ್ರೆ ಆಮೇಲೆ ಪೊಲೀಸರು ಬರ್ಬೇಕಾಗುತ್ತೆ. ಇನ್ನೊಂದು ತೆಗೆದ್ಮೇಲೆ ಮತ್ತೆ ಯಾವ್ದೇ ರೀತಿ ಗಾಡಿ ಸರಿ ಟರ್ನಿಂಗ್ ಮನೆ ಮುಂದಲ್ಲ, ಟರ್ನಿಂಗ್ ಇದು ಅಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಅಂದ್ರೆ ಎಷ್ಟು ಬರ್ತವ ಟರ್ನಿಂಗ್ ಎಲ್ಲಿ ಬರ್ತವೆ, ಎಲ್ಲಿ ಬರ್ತವೆ ಇಲ್ಲ. ಒಂದಾಗಿರೋದ್ರಿಂದ ಯಾಕೆ ಈ ಒಗ್ಗಟ್ಟು ಬೇಕಾಗಿತ್ತು ಬೆಳಗ್ಗೆ ನಾನು ಮನೆಗೆ ಬಂದಾಗ ಹೇಳಿದೆ.